ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿ ಲಾಗ್ಸ್. ಇವತ್ತು ನಾವು ಬಿರಿಯಾನಿ ಮಾಡ್ತಾ ಇದ್ದೇವೆ. ಇಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದಾರೆ ಧೀರಜ್ ಅವರಿಗೆ. ಸ್ವಲ್ಪ ಟೈಮ್ ಇತ್ತು, ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿರುವಾಗ ಅವರು ಆನಿಯನನ್ನು ಕಟ್ ಮಾಡಿ ಇಟ್ಟು ಹೋಗಿದ್ದಾರೆ. ತುಂಬ ಚೆನ್ನಾಗಿ ಕಟ್ ಮಾಡ್ತಾರೆ. ನನಗೆ ಕಂಪೇರ್ ಮಾಡಿದರೆ ಅವರೇ ತುಂಬ ಚೆನ್ನಾಗಿ ಕಟ್ ಮಾಡ್ತಾರೆ ಆನಿಯನ್ ಟೊಮ್ಯಾಟೊ ಎಲ್ಲ. ನಮಗೆ ಬೇರೆ ಕೆಲಸ ಮಾಡ್ತಾ ಕಟ್ ಮಾಡೋದು ಸ್ವಲ್ಪ ಬಿಸಿಯಾಗಿ ಅರ್ಜೆಂಟಲ್ಲಿ ಹೇಗೆ ಹೇಗೂ ಕಟ್ ಮಾಡಿ ಬಿಡ್ತೇವಲ್ವ. ಹಾಗಾಗಿ ನಾನು ಅವರನ್ನು ಕೇಳ್ತೇನೆ. ನನಗೆ ತುಂಬ ನೀಟಾಗಿ ಚಾಪ್ ಮಾಡಲಿಕ್ಕಿರುವಾಗ ಆನಿಯನ್ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೇನೆ. ಇಷ್ಟೆಲ್ಲ ಫ್ರೈ ಮಾಡ್ತೇನೆ. ಚಿಕನನ್ನು ಮ್ಯಾರಿನೇಟ್ ಮಾಡುವಾಗ, ಅಂದರೆ ಮ್ಯಾರಿನೇಟ್ ಮಾಡಿ ಇಡ್ತೇವಲ್ವ, ಆವಾಗ ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಯೂಸ್ ಮಾಡ್ತೇನೆ ಇವತ್ತು, ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಹೇಳಿ. ಇಲ್ಲಿ ನಾನು ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ನಾನು ಸ್ವಲ್ಪ ಮಾಡುವಾಗ ಮತ್ತೆ ಧೀರಜ್ ಹೇಳಿದರು ನಾನು ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿ. ಜಸ್ಟ್ ಮೊಸರು ಒಂದು ಹಾಕಿಕೊಟ್ಟು ನಾನು ಮತ್ತೆ ಬೇರೆ ಕೆಲಸಕ್ಕೆ ಹೋದೆ. ಧೀರಜ್ ಇಲ್ಲಿ ಮಾಡ್ತಾ ಇದ್ದಾರೆ. ನಿಮಗೆ ನೋಡುವಾಗ ಗೊತ್ತಾಗ್ಬೋದು, ಫಸ್ಟ್ ಟೈಮ್ ಬಿರಿಯಾನಿ ಮಾಡೋರು ಹೇಗೆ ಹಾಕ್ತಾರೆ ನೋಡಿ. ಅಷ್ಟು ಭಯಪಟ್ಟು ಹಾಕ್ತಾ ಇದ್ದಾರೆ. ನಾನೇ ಅಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದೆ ಇಷ್ಟಿಷ್ಟು ಹಾಕಿ ಅಂತ ಹೇಳಿ. ಅವರು ಬಿರಿಯಾನಿ ಮಾಡೋದನ್ನು ಕೂಡ ಕಲಿತಾರಂತೆ. ಮೇ ಬಿ ಸೂನ್ ನಮಗೆ ಅವ್ರ ಕೈಯಾರೆ ಬಿರಿಯಾನಿ ಮಾಡಿ ಹಾಕ್ತಾರೇನೋ, ಗೊತ್ತಿಲ್ಲ. ನಾರ್ಮಲಾಗಿ ನಾನು ಗ್ರೀನ್ ಚಿಲ್ಲಿ ಹಾಕಿ ಮಾಡ್ತೇನೆ, ಅಂದರೆ ಗ್ರೀನ್ ಕಲರಲ್ಲಿ ಬರುತ್ತಲ್ವ ಆ ಥರ. ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ರೆಡ್ ಕಲರಲ್ಲಿ ಮಾಡ್ತಾ ಇದ್ದೇನೆ. ಹೈದರಾಬಾದಿ ದಮ್ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೇನೆ. ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಬರಲಿಲ್ಲ ಅಂದರೂ ನಮ್ಮ ಲೆವೆಲಿಗೆ ನಾವು ಮಾಡಿ ತಿನ್ನೋದರಲ್ಲಿ ತಪ್ಪೇನಿಲ್ಲ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ಜೀರಿಗೆ ಪೌಡರ್, ಕೊತ್ತಂಬರಿ ಪೌಡರ್, ಅರಶಿನ ಪೌಡರ್, ಕೆಂಪು ಮೆಣಸಿನ ಪೌಡರ್, ಸ್ವಲ್ಪ ಕಸೂರಿ ಮೇಥಿ, ಮತ್ತು ಗರಂ ಮಸಾಲ, ಮೊಸರು, ಲಿಂಬೆಹಣ್ಣು, ಈ ಥರ ಎಲ್ಲ ಮಸಾಲ ಏನು ಹಾಕಬೇಕು ನೋಡಿ ಬಿರಿಯಾನಿಗೆ, ಅದನ್ನೆಲ್ಲ ಹಾಕ್ತಾ ಇದ್ದೇವೆ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಬಾಟಲಲ್ಲಿ ಹಾಕಿ ಇಡ್ತೇನೆ, ಅಂದರೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ಸ್ವಲ್ಪ ದಿನಕ್ಕೆ. ನೀವು ಅಲ್ಲಿ ಪಕ್ಕದಲ್ಲಿ ಒಂದು ಬಾಟಲ್ ನೋಡ್ತಾ ಇರ್ಬೋದು. ಈ ಥರ ಏನಾದರೂ ಸ್ಪೆಷಲಾಗಿ ಕುಕ್ ಮಾಡೋದಂದರೆ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಬೇಕಾಗ್ತಲ್ವ. ನಾರ್ಮಲಾಗಿ ರೈಸ್ ಸಾಂಬಾರೆಲ್ಲ ಮಾಡುವ ಹಾಗೆ ಅಲ್ಲ. ಇದನ್ನೆಲ್ಲ ಮ್ಯಾರಿನೇಟ್ ಮಾಡಬೇಕು, ಮ್ಯಾರಿನೇಟ್ ಮಾಡಿ ಇಡಬೇಕು, ಆಮೇಲೆ ರೈಸನ್ನು ಕುಕ್ ಮಾಡಬೇಕು, ಹಾಗೆ ಅದನ್ನು ಮತ್ತೆ ದಮ್ಮಿಗೆ ಇಡಬೇಕು. ಈ ಥರ ಎಲ್ಲ ಸ್ವಲ್ಪ ಏನು ಕೆಲಸ ಜಾಸ್ತಿ ಇರುತ್ತೆ. ಆವಾಗ ಯಾರಾದರೂ ಈ ಥರ ಸ್ವಲ್ಪ ಹೆಲ್ಪ್ ಮಾಡೋರು ಇದ್ದರೆ ಕೆಲಸ ಸುಲಭ ಆಗುತ್ತೆ. ಅದು ಕೂಡ ಆರೋಗ್ಯ ಕೂಡ ಇರ್ತಾನೆ. ಅವನನ್ನು ನೋಡ್ಕೊಂಡಿಲ್ಲದಿದ್ದರೆ ಈ ಥರ ಎಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿ ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಕನ್ ಇದ್ದು ವಾಟರನ್ನು ತೆಗೆದು ಅವರು ಆ ಪಾತ್ರೆಗೆ ಹಾಕ್ತಿದ್ದಾರೆ ನೋಡಿ. ಫುಲ್ ಎಕ್ಸ್ಪೀರಿಯನ್ಸ್ಡ್ ಥರ ಕಾಣ್ತಾರಲ್ವ. ಅದರದ್ದು ನೀರು ಒಂದು ಡ್ರಾಪ್ ಕೂಡ ಹೋಗದ ಹಾಗೆ ಅಷ್ಟು ಚೆನ್ನಾಗಿ ಹಾಕ್ತಾ ಇದ್ದಾರೆ. ನಾನು ಹೇಳೋದು ಯಾವಾಗಲೂ ಅಷ್ಟೊಂದು ಕಷ್ಟಪಡಬೇಡಿ, ಅದೇನಾಗೋದಿಲ್ಲ, ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಆಮೇಲೆ ಹಾಕಿ ಅಂತ ಹೇಳಿ. ಆದರೆ ನಮ್ಮಷ್ಟು ಎಕ್ಸ್ಪರ್ಟ್ಸ್, ಅಂದರೆ ನಾವು ಎಕ್ಸ್ಪರ್ಟ್ಸ್ ಅಂತ ಅಲ್ಲ, ಬಟ್ ನಮ್ಮಷ್ಟು ಅವರಿಗೆ ಅಡುಗೆ ಮಾಡಿ ಗೊತ್ತಿರೋದಿಲ್ಲ ಅಲ್ವ. ಸೊ ಸಣ್ಣ ಸಣ್ಣ ಕೆಲಸಕ್ಕೆ ಕೂಡ ಸ್ವಲ್ಪ ಜಾಸ್ತಿ ಅವರು ಕಷ್ಟಪಡಬೇಕಾಗಿ ಬರುತ್ತೆ. ಅಂದರೆ ಬಾಯ್ಸ್ ಮಾಡುವಂತಹ ಕೆಲಸ ಅವರಿಗೆ ಸುಲಭ ಆಗಿ ಆಗೋಗುತ್ತೆ, ಬಟ್ ನಮಗೆ ಅದು ಅಷ್ಟೊಂದು ಸುಲಭವಾಗಿ ಆಗೋದಿಲ್ಲ ಅಲ್ವ. ಹಾಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಯಾವುದೇ ಒಂದು ಕೆಲಸದಲ್ಲಿ. ಈ ಥರ ಅಡುಗೆ ಮನೆಯದ್ದು ಕೆಲಸವನ್ನು ಹೆಂಗಸರು ಮಾಡುವಷ್ಟು ಸುಲಭವಾಗಿ ಬಾಯ್ಸಿಗೆ ಮಾಡೋದಕ್ಕೆ ಆಗೋದಿಲ್ಲ. ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಲ್ಲ ನಾನು, ಜನ್ರಲಾಗಿ ಮಾತಾಡಬೇಕಂದ್ರೆ ಈ ಥರ ಇರುತ್ತಲ್ವ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ, ಅದನ್ನು ನಾವು ಕಾಮ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ಇಲ್ಲಿ ನಾವು ಸ್ವಲ್ಪ ಪುದೀನ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ನಾನು ಮ್ಯಾರಿನೇಟ್ ಮಾಡುವಾಗಲೇ ಹಾಕಿ ಇಡ್ತೇನೆ. ಇದರ ಮೇಲೆ ಸ್ವಲ್ಪ ಮತ್ತೆ ಏನು ಈರುಳ್ಳಿಯನ್ನು ಕೂಡ ಫ್ರೈ ಮಾಡಿದ ಈರುಳ್ಳಿ ಇರುತ್ತಲ್ವ, ಅದನ್ನು ಕೂಡ ಹಾಕಬೇಕು. ಇದು ಒಂದು ಪೀಸ್ ಮಾತ್ರ ಆರುಷ್ಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನನಗೆ ಗೊತ್ತಿರುತ್ತಲ್ವ ನಾನು ಅವನಿಗೆ ಏನು ಮಸಾಲೆ ಹಾಕ್ಬೋದು ಏನು ಹಾಕಬಾರ್ದು ಅಂತ ಹೇಳಿ, ಅದನ್ನು ಅಂದಾಜು ಮಾಡಿಕೊಂಡು ಇಲ್ಲಿ ನಾನು ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಫ್ರೈ ಮಾಡಿರೋದು.
ಹಾಗೆ ಇದೆಲ್ಲ ನಮಗೆ ರೆಡಿ ಮಾಡಿರೋದು. ಇದಕ್ಕೆ ಕೂಡ ಫ್ರೈ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಬೋದು, ಬಟ್ ನಾನು ಎಣ್ಣೆ ಹಾಕ್ತಾ ಇಲ್ಲ, ಯಾಕಂದರೆ ಈರುಳ್ಳಿಯಲ್ಲೇ ಬೇಕಾದಷ್ಟು ಫ್ರೈ ಮಾಡಿರುವಾಗ ಎಣ್ಣೆ ಇರುತ್ತಲ್ವ, ಅದಕ್ಕೋಸ್ಕರ ಎಕ್ಸ್ಟ್ರಾ ಎಣ್ಣೆ ಏನು ಹಾಕೋದಕ್ಕೆ ಹೋಗಲಿಲ್ಲ. ಇಲ್ಲಿ ಮತ್ತೆ ಉಳ್ಕೊಂಡಿರುವಂತಹ ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಹಾಗೆ ಒಂದು ಕಡೆ ರೈಸನ್ನು ಕುಕ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ರೈಸ್ ಕುಕ್ ಮಾಡುವಾಗ ಆದಷ್ಟು ಹೆಚ್ಚು ನೀರು ಇಟ್ಟು ಅದಕ್ಕೆ ಸ್ವಲ್ಪ ಗರಂ ಮಸಾಲೆಯನ್ನು ಕೂಡ ಹಾಕ್ಕೊಳ್ಬೇಕಾಗ್ತದೆ, ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಬಾಸ್ಮತಿ ರೈಸ್ ಏನು ಯೂಸ್ ಮಾಡ್ತೇವೆ ಅದನ್ನು ಹಾಕಬೇಕು. ಬಾಸ್ಮತಿ ರೈಸನ್ನು ಮೊದಲೇ ವಾಶ್ ಮಾಡಿ ಒಂದು ಅರ್ಧ ಗಂಟೆಯಷ್ಟು ಹೊತ್ತು ನೆನೆಸಿಟ್ಕೊಳ್ಬೇಕು, ಆವಾಗ ಚೆನ್ನಾಗಿ ಕುಕ್ ಆಗುತ್ತೆ. ಇವಾಗ ನಾನು ರೈಸನ್ನು ಹಾಕಿ ಮುಚ್ಚಳ ಮುಚ್ಚಿದ್ದೇನೆ, ಬಟ್ ಆವಾಗವಾಗ ಮುಚ್ಚಳ ತೆಗೆದು ಸ್ವಲ್ಪ ಏನು ಮಿಕ್ಸ್ ಮಾಡ್ತಾ ಇರಬೇಕು. ಕೆಲವೊಮ್ಮೆ ಹಾಗೆ ಉಕ್ಕಿ ಹೋಗುವಂತಹ ಚಾನ್ಸಸ್ ಇರುತ್ತೆ, ಆವಾಗ ನಾವು ನೋಡ್ಕೊಳ್ಬೇಕಾಗ್ತದೆ. ಆವಾಗ ಬೇಕಾದರೆ ಮುಚ್ಚಳವನ್ನು ಕಂಪ್ಲೀಟಾಗಿ ತೆಗೆದು ಓಪನ್ ಇಟ್ಟು ಕೂಡ ಕುಕ್ ಮಾಡ್ಕೊಳ್ಬೋದು, ಒಂದೇ ಥರ ಕುಕ್ ಆದರೆ ಒಳ್ಳೆಯದು. ಇಲ್ಲಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿರುವಂತಹ ಚಿಕನನ್ನು ಕೂಡ ಸೈಡಲ್ಲಿ ತಂದು ಇಟ್ಕೊಂಡಿದ್ದೇನೆ. ರೈಸ್ ಆವಾಗಲೇ ಆಲ್ಮೋಸ್ಟ್ ಕುಕ್ ಆಗ್ತಾ ಬಂದಿದೆ, ಸೊ ಆ ಟೈಮಲ್ಲಿ ಟೈಮನ್ನು ಮ್ಯಾನೇಜ್ ಮಾಡಿಕೊಂಡು ಇವಾಗ ಚಿಕನನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ. ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ, ಮತ್ತೆ ಒಮ್ಮೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಕೂಡ ಒಳ್ಳೆಯದು, ಅಥವಾ ಆಚೆ ಇಟ್ಟರೆ ಕೂಡ ಪರವಾಗಿಲ್ಲ, ಬಟ್ ಒಂದು ಗಂಟೆ ಆದರೂ ಮಿನಿಮಮ್ ಇಡಬೇಕು. ಆವಾಗ ಕುಕ್ ಮಾಡೋದಕ್ಕೆ ಕೂಡ ಸುಲಭ ಆಗುತ್ತೆ. ಇವಾಗ ನಾನೊಂದು ಪಾತ್ರೆಯನ್ನು ತೊಗೊಂಡಿದ್ದೇನೆ, ಸ್ಟೀಲ್ ಪಾತ್ರೆ, ಅಡಿ ಸ್ವಲ್ಪ ದಪ್ಪ ಇದ್ದಂತಹ ಪಾತ್ರೆಯನ್ನು ನಾವು ತೊಗೊಳ್ಬೇಕು ಬಿರಿಯಾನಿ ಮಾಡಿಕೊಳ್ಳುವಾಗ. ಅದಕ್ಕೆ ನಾನು ಚಿಕನನ್ನು ಹಾಕಿ ಇನ್ನೂ ಕುಕ್ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಯಾವುದೇ ಎಣ್ಣೆ ಆಗಲಿ ಏನೂ ಹಾಕಲಿಲ್ಲ, ಆವಾಗಲೇ ಸ್ವಲ್ಪ ಮಿಕ್ಸ್ ಮಾಡುವಾಗ ಎಲ್ಲ ಇತ್ತಲ್ವ ಆನಿಯನ್ ಜೊತೆ ಎಣ್ಣೆ, ಅಷ್ಟೇ. ಎಕ್ಸ್ಟ್ರಾ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಬಟ್ ನಾನೇನು ಹಾಕೋದಕ್ಕೆ ಹೋಗಲಿಲ್ಲ. ಇವಾಗ ಮ್ಯಾರಿನೇಟ್ ಮಾಡಿರುವಂತಹ ಚಿಕನನ್ನು ಇಟ್ಟು ಕುಕ್ ಮಾಡ್ತಾ ಇದ್ದೇನೆ. ಮ್ಯಾರಿನೇಟ್ ಮಾಡುವಾಗ ಯೂಸ್ ಮಾಡಿದ್ದಂತಹ ಪಾತ್ರೆಯಲ್ಲಿ ಸ್ವಲ್ಪ ಮಸಾಲೆ ಹಾಗೇ ಇತ್ತು, ಅದನ್ನು ಕೂಡ ಚೆನ್ನಾಗಿ ತೆಗೆದು ಕುಕ್ ಮಾಡೋದಕ್ಕೆ ಹಾಕಿದ್ದೇನೆ. ಸುಮ್ಮನೆ ವೇಸ್ಟ್ ಮಾಡೋದು ಯಾಕಂತ ಹೇಳಿ. ರೈಸ್ ಕೂಡ ಆಲ್ಮೋಸ್ಟ್ ಕುಕ್ ಆಗ್ತಾ ಬಂದಿದೆ. ರೈಸ್ ಒಂದು ಸ್ವಲ್ಪ ಗಟ್ಟಿ ಇರುವಾಗಲೇ ನಾವು ತೆಗಿಬೇಕಾಗ್ತದೆ, ಕಂಪ್ಲೀಟಾಗಿ ಕುಕ್ ಆಗುವವರೆಗೆ ವೆಯ್ಟ್ ಮಾಡಬಾರ್ದು, ಯಾಕಂದರೆ ಆಮೇಲೆ ದಮ್ಮಗಿಡ್ತೇವಲ್ವ, ಆವಾಗ ಉಳಿದಂತಹ ರೈಸ್ ಏನು ಕುಕ್ ಆಗುತ್ತೆ. ಚಿಕನನ್ನು ಆವಾಗವಾಗ ಮಿಕ್ಸ್ ಮಾಡ್ತಾ ನೋಡ್ಕೊಂಡಿರಬೇಕು, ಯಾಕಂದರೆ ನಾವು ಎಣ್ಣೆ ಆಗಲಿ ಏನೂ ಹಾಕಲಿಲ್ಲ ಅಲ್ವಾ, ಅದಕ್ಕೋಸ್ಕರ. ಇಲ್ಲಿ ಧೀರಜ್ ರಾಯ್ತ ಮಾಡಲಿಕ್ಕೆ ಕುಕುಂಬರ್, ಟೊಮ್ಯಾಟೊ, ಆನಿಯನ್ ಎಲ್ಲ ಗ್ರೇಟ್ ಮಾಡೋದನ್ನು ಗ್ರೇಟ್ ಮಾಡಿ ಕಟ್ ಮಾಡೋದನ್ನು ಕಟ್ ಮಾಡಿ ತಂದಿದ್ದಾರೆ. ಸೊ ಅದನ್ನು ನಾನು ನೋಡ್ತಾ ಇದ್ದೇನೆ. ನಿಮಗೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಫೀಲ್ ಆಗ್ಬೋದು ಕೆಲವರಿಗೆ, ಅಟ್ಲೀಸ್ಟ್ ಇವ್ರ ಮನೆಯಲ್ಲಿ ಏನು ಗಂಡಸರೆಲ್ಲ ಬಂದು ಕಿಚನಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ. ನಮ್ಮ ಮನೆಯಲ್ಲಿ ಹೀಗೆ ಯಾರಿಗೆ ಸೆಟ್ ಆಗುತ್ತೆ, ಯಾರಿಗೆ ಟೈಮ್ ಇದೆ, ಅವರಿಂದ ಆಗುವಂತಹ ಕೆಲಸವನ್ನು ಮಾಡ್ತೇವೆ ನಾವು. ಅಂದರೆ ನೀನು ಮಾಡು ನಾನು ಮಾಡು ಅಂತ ಏನೂ ಇಲ್ಲ, ನಮಗೆ ಗೊತ್ತುಂಟು ನಮ್ಮಿಂದ ಆಗುತ್ತಂದರೆ ನಾವು ಮಾಡ್ತೇವೆ, ಗೊತ್ತಿಲ್ಲ ಅಂದರೆ ಕಲ್ತ್ಕೊಂಡು ಮಾಡ್ತೇವೆ ಅಷ್ಟೇ. ಸೊ ಒಬ್ಬರೇ ಕೆಲಸ ಮಾಡುವಾಗ ಕಷ್ಟ ಆಗುವಾಗ ಹೀಗೆ ಯಾರಾದರೂ ಒಂದು ಸ್ವಲ್ಪ ಬಂದು ಹೆಲ್ಪ್ ಮಾಡಿದರೆ ಸುಲಭ ಕೂಡ ಆಗುತ್ತೆ, ಮತ್ತು ಎಲ್ಲರಿಗೂ ಆನ್ ಟೈಮ್ ಊಟ ಕೂಡ ಮಾಡೋದಕ್ಕೆ ಆಗುತ್ತಲ್ವ. ಸೊ ನಾವು ಹೀಗೆ ಜೊತೆ ಸೇರಿ ಟೈಮ್ ಇರುವಾಗ ಜೊತೆ ಸೇರಿ ಕೆಲಸ ಮಾಡ್ತೇವೆ ಮನೆಯಲ್ಲಿ. ಇಲ್ಲಿ ನಾನು ರೈಸ್ ಕುಕ್ ಆಗಿದೆ, ಅದನ್ನು ಫಿಲ್ಟರ್ ಮಾಡ್ತಾ ಇದ್ದೇನೆ. ಬಿರಿಯಾನಿ ಜೊತೆ ರೈತ ಬೆಸ್ಟ್ ಕಾಂಬಿನೇಷನ್ ಅಲ್ವಾ. ನಮ್ಮನೆಯಲ್ಲಿ ನಾವು ಬಿರಿಯಾನಿ ಜೊತೆ ಗ್ರೇವಿ ಎಲ್ಲ ತಿನ್ನೋದು ಸ್ವಲ್ಪ ಕಡಿಮೆ, ಜಾಸ್ತಿಯಾಗಿ ರೈತ ಇದ್ದರೆ ನಮಗೆ ಸಾಕು ಅನ್ನಿಸ್ತದೆ. ಸೊ ಗ್ರೇವಿ ಏನು ಮಾಡೋದಕ್ಕೆ ಹೋಗಲಿಲ್ಲ, ಬಿರಿಯಾನಿ ಮತ್ತು ರೈತ ಮಾತ್ರ. ಸ್ವಲ್ಪ ಬ್ರೌನ್ ರೈಸ್ ಕುಕ್ ಮಾಡಿದ್ದೇನಷ್ಟೇ, ಅಂದರೆ ಬೇಕಾದರೆ ಯಾರಿಗಾದರೂ ಬೇಕು ಸ್ವಲ್ಪ ಏನಾದರೂ ಬಿರಿಯಾನಿ ಬಿಟ್ಟು ಬೇರೆ ಏನಾದರೂ ತಿನ್ನಬೇಕಂತ ಅನ್ನಿಸಿದರೆ ತಿನ್ಬೋದು ಅಂತೇಳಿ. ಮತ್ತು ಆರುಷ್ಗೆ ಕೂಡ ನಾವು ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ, ಕೆಲವೊಂದು ಸಲ ತಿಂತಾನೆ ಒಂದು ವೇಳೆ ಇಷ್ಟ ಆಗಲಿಲ್ಲ ಅಂತ ಇದ್ದರೆ ಅಂತ ಹೇಳಿ ಸ್ವಲ್ಪ ಬ್ರೌನ್ ರೈಸ್ ಒಂದನ್ನು ನಾನು ಕುಕ್ ಮಾಡಿ ಇಟ್ಟಿದ್ದೇನೆ. ಚಿಕನ್ ಒಂದು ಸ್ವಲ್ಪ ಹೊತ್ತು ಕುಕ್ ಆದರೆ ಸಾಕು, ಜಾಸ್ತಿ ಹೊತ್ತೇನು ಕುಕ್ ಆಗಬೇಕಂತಿಲ್ಲ, ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿರೋದ್ರಿಂದ ಬೇಗನೆ ಕುಕ್ ಆಗುತ್ತೆ ನೋಡಿ. ಒಂದು ಸ್ವಲ್ಪ ಹೊತ್ತು ಕುಕ್ ಆದಮೇಲೆ ನಾನು ಅದರದ್ದು ಸ್ವಲ್ಪ ಗ್ರೇವಿನ ತೆಗೆದು ಇಟ್ಕೊಳ್ತಿದ್ದೇನೆ, ಯಾಕಂದರೆ ನಾವು ನಾರ್ಮಲಾಗಿ ಬಿರಿಯಾನಿಗೆ ಕಲರೆಲ್ಲ ಯೂಸ್ ಮಾಡ್ತೇವಲ್ವ, ಇವತ್ತು ನಾನು ಯಾವುದೇ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇಲ್ಲ, ಮೇಲೆ ಸ್ವಲ್ಪ ಅದರದ್ದೇ ಗ್ರೇವಿಯನ್ನು ಹಾಕ್ತೇನೆ, ಆವಾಗ ಕಲರ್ಫುಲ್ಲಾಗಿ ಬರುತ್ತಲ್ವ, ಸ್ವಲ್ಪ ಯೆಲ್ಲೋ ಕಲರ್ ಆದರೂ ಕಾಣುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿನ ತೆಗೆದಿಟ್ಕೊಂಡೆ. ಇನ್ನು ಅದರ ಮೇಲೆ ನಾನು ರೈಸನ್ನು ಹಾಕ್ಕೊಳ್ತಿದ್ದೇನೆ. ಜಾಸ್ತಿ ಲೇಯರ್ ಏನೂ ಯೂಸ್ ಮಾಡ್ತಾ ಇಲ್ಲ, ಅಂದರೆ ನಾನು ಮಾಡೋದೇ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅಲ್ವಾ, ಹಾಗಾಗಿ ಅಡಿಯಲ್ಲಿ ಚಿಕನ್ ಇದ್ದರೆ ಮೇಲೆ
ರೈಸ್ ಅಷ್ಟೇ, ಇನ್ನೊಂದು ಲೇಯರ್ ಏನು ಹಾಕ್ತಾ ಇಲ್ಲ. ಮತ್ತು ಪಾತ್ರೆ ಕೂಡ ಸ್ವಲ್ಪ ಅಗಲವಾಗಿದೆ ಅಲ್ವಾ, ಅದಕ್ಕೋಸ್ಕರ ನಾವು ಎರಡೆರಡು ಲೇಯರ್ ಹಾಕುವಂತಹ ಅಗತ್ಯ ಇಲ್ಲ. ಆನಿಯನ್ ಮಾತ್ರ ಹಾಕ್ತಾ ಇದ್ದೇನೆ. ಆನಿಯನ್ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ. ಅದಕ್ಕೋಸ್ಕರ ಮಿಡ್ಲಲ್ಲಿ ಒಂದು ಸ್ವಲ್ಪ ಆನಿಯನ್ ಹಾಕಿದೆ, ಮತ್ತು ಸ್ವಲ್ಪ ರೈಸನ್ನು ಹಾಕ್ಕೊಳ್ತಾ ಇದ್ದೇನೆ. ರೈಸನ್ನು ನಾವು ಓವರಾಗಿ ಕುಕ್ ಮಾಡ್ಕೊಳ್ಬಾರ್ದು, ಯಾಕಂದರೆ ಇನ್ನೊಂದು ದಮ್ಮಿಗೆ ನಾವೊಂದು 15-30 ನಿಮಿಷ ಇಡೋದಾದರೆ ಆವಾಗ ಕಂಪ್ಲೀಟಾಗಿ ಸಾಫ್ಟಾಗಿ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಇರುವಾಗ, ಅಂದರೆ ಒಂದು 80% ಕುಕ್ ಆಗುವಾಗ ನಾವು ರೈಸನ್ನು ತೆಗಿಬೇಕು ನೀರಿಂದ. ಹೀಗೆ ಫಿಲ್ಟರ್ ಮಾಡಿ ಆದಮೇಲೆ ರೈಸನ್ನು ಹಾಕ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಹೊತ್ತು ದಮ್ಮಿಗೆ ಇಡುವಾಗ ಚೆನ್ನಾಗಿ ಕುಕ್ ಆಗುತ್ತೆ, ಒಂದೇ ಥರ ಆವಾಗ ಕುಕ್ ಆಗುತ್ತೆ. ಇಲ್ಲಿ ನೋಡಿ, ನಾನು ರೈಸ್ ಎಲ್ಲ ಹಾಕಿ ಆಯಿತು. ಇನ್ನು ಈ ಪಾತ್ರೆಗಳನ್ನು ತೊಳಿಲಿಕ್ಕೆ ಒಂದು ಸೈಡಿಗೆ ಹಾಕಿ ಉಳ್ಕೊಂಡಿರುವಂತಹ ಆನಿಯನ್ ಇದೆಯಲ್ಲ, ಫ್ರೈ ಮಾಡಿರುವಂತಹ ಆನಿಯನ್ನು, ಅದನ್ನು ಅದರ ಮೇಲೆ ಹಾಕ್ಕೊಳ್ಬೇಕು. ಅದರದ್ದು ಪರಿಮಳ ತುಂಬ ಚೆನ್ನಾಗಿರ್ತದಲ್ಲ, ನೀವು ಯಾವತ್ತಾದರೂ ಆನಿಯನನ್ನು ಹೀಗೆ ತಿಂದಿದ್ದೀರಾ, ತುಂಬಾ ಟೇಸ್ಟಿಯಾಗಿರುತ್ತೆ. ಆವಾಗಲೇ ನಾನು ಸ್ವಲ್ಪ ಗ್ರೇವಿನ ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಮೇಲೆ ಹಾಕ್ತಾ ಇದ್ದೀನಿ, ಜಸ್ಟ್ ಒಂದು ಸ್ವಲ್ಪ ಕಲರ್ ಬರಲಿ ಅಂತ ಹೇಳಿ. ಬೇರೆ ಏನೂ ಇಲ್ಲ ಅದರಲ್ಲಿ ಎಕ್ಸ್ಟ್ರಾ ಹೇಳುವಂಥದ್ದು. ಮೇ ಬಿ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ, ಅಂದರೆ ರೈಸಿಗೆ ಸ್ವಲ್ಪ ಗ್ರೇವಿ ಅಂಟ್ಕೊಂಡಿರುತ್ತಲ್ವ, ಹಾಗಾಗಿ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ. ಇದನ್ನು ನಾನು ಇವಾಗ ದಮ್ಮಿಗಿಡ್ತಾ ಇದ್ದೀನಿ. ಒಂದು ಪ್ಯಾನ್ ಇದೆ, ಅದರ ಮೇಲೆ ಇಟ್ಟು ಇಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಸ್ಟವನ್ನು ಇಟ್ಟಿದ್ದೀನಿ. ಒಂದು ಆಲ್ಮೋಸ್ಟ್ 20-30 ಮಿನಿಟ್ಸ್ ಇಟ್ಟಿದ್ದೆ ನಾನು, ಯಾಕಂದರೆ ಚಿಕನಲ್ಲಿ ತುಂಬ ಗ್ರೇವಿ ಥರ ಇತ್ತಲ್ವ, ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ಈ ಥರ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ ರೈಸ್ ಕೂಡ ದಮ್ಮಿಗಿಟ್ಟಾದಮೇಲೆ. ಮೊದಲೇ ಜಾಸ್ತಿ ಕುಕ್ ಆದರೆ ಇಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ರೈಸನ್ನು ಕುಕ್ ಮಾಡುವಾಗ ತುಂಬ ಜಾಗ್ರತೆಯಲ್ಲಿ ಇರಬೇಕು. ಬಿರಿಯಾನಿ ಮಾಡುವಾಗ ಪರ್ಫೆಕ್ಟಾಗಿ ಬಿರಿಯಾನಿ ಬರಬೇಕಂತಿದ್ರೆ ನಾವು ಮ್ಯಾರಿನೇಟ್ ಮಾಡುವಾಗ ಹಾಕುವ ಮಸಾಲ, ಜೊತೆಗೆ ಮ್ಯಾರಿನೇಟ್ ಮಾಡಿ ಇಡುವಂತಹ ಟೈಮ್, ಆಮೇಲೆ ಕುಕ್ ಮಾಡುವಂತಹ ಟೈಮ್, ಜೊತೆಗೆ ದಮ್ಮಿಗಿಡೋದು ತುಂಬಾ ಮುಖ್ಯ ಆಗುತ್ತೆ. ಆಮೇಲೆ ಇದನ್ನು ಟೇಸ್ಟಿಯಾದಂತಹ ಬಿರಿಯಾನಿಯನ್ನು ನಾವು ಬಿಸಿಬಿಸಿಯಾಗಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾವಿವತ್ತು ಪ್ರಿಪೇರ್ ಮಾಡಿರುವಂತಹ ಬಿರಿಯಾನಿ ನೋಡಿ ಈ ಥರ ರೆಡಿಯಾಗಿದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇದರ ಜೊತೆಗೆ ರಾಯ್ತ ಇದ್ದರೆ ಬೆಸ್ಟ್ ಕಾಂಬಿನೇಷನ್ ಅಲ್ವಾ, ಒಂದು ಸ್ವಲ್ಪ ಕುಕುಂಬರ್ ಆನಿಯನ್ ಇದ್ದರೆ ಮತ್ತೆ ಹೇಳೋದೇ ಬೇಡ, ಯಾವ ಗ್ರೇವಿನೂ ಬೇಡ ಏನೂ ಬೇಡ, ಅಷ್ಟು ಚೆನ್ನಾಗಿರ್ತದೆ ಕಾಂಬಿನೇಷನ್. ನಾವೆಲ್ಲ ಇಷ್ಟು ಚೆನ್ನಾಗಿ ತಿನ್ನುವಾಗ ಆರೋಗ್ಯ ಕೂಡ ಏನಾದರೂ ಒಂದು ಸ್ಪೆಷಲಾಗಿ ಮಾಡಬೇಕಲ್ವಾ. ನಾನು ಆರೋಗ್ಯ ಯಾವತ್ತೂ ಸ್ಕಿಪ್ ಮಾಡೋದಿಲ್ಲ, ಅವನಿವಾಗ ಚಿಕನ್ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದಾನಲ್ವಾ, ಹಾಗಾಗಿ ಅವನಿಗೆ ಕೂಡ ಏನಾದರೂ ಒಂದು ಸ್ಪೆಷಲ್ ಮಾಡೇ ಕೊಡ್ತೇನೆ. ಅವನಿಗೆ ನೋಡಿ ಈ ಥರ ಬಿರಿಯಾನಿಯನ್ನು ಮಾಡಿದೆ, ಸಪ್ರೇಟಾಗಿ ಮಾಡಿದ್ದೆ, ಯಾಕಂದರೆ ಒಂದು ಸ್ವಲ್ಪ ಮಸಾಲೆ ಕಡಿಮೆ ಹಾಕಬೇಕು, ಜೊತೆಗೆ ಆ ಒಂದು ಬಿರಿಯಾನಿ ಸ್ವಲ್ಪ ಜಾಸ್ತಿ ಹೊತ್ತು ಕುಕ್ ಆಗಬೇಕು ನಮಗೆ ಕಂಪೇರ್ ಮಾಡಿದರೆ. ಇನ್ನು ನಮ್ಮದು ತಿನ್ನುವಂತಹ ಟೈಮ್ ನೋಡಿ, ಆರೋಶ್ ರೆಡಿಯಾಗಿ ಬಂದಿದ್ದಾನೆ ಚೇರಲ್ಲಿ ಕೂತ್ಕೊಂಡು. ಹಾಗೆಯೇ ನನ್ನ ಪಪ್ಪ ಮತ್ತು ಧೀರಜ್ ಕೂಡ ಇವಾಗಲೇ ತಿಂತಾರೆ, ನಾನು ಆರೋಶ್ಗೆ ಕೊಟ್ಟ ಆದಮೇಲೆ ತಿಂತೇನೆ. ನಮ್ಮನೆಯಲ್ಲಿ ಜಾಸ್ತಿಯಾಗಿ ಹೀಗೆ ಇರುತ್ತೆ ಊಟ, ಅಂದರೆ ಆರುಷ್ ಪಪ್ಪ ಧೀರಜ್ ಜೊತೆಗೆ ತಿಂತಾರೆ, ನಾನು ಆರುಷ್ ಕಂಪ್ಲೀಟ್ ಆದಮೇಲೆ ನಾನು ತಿಂತೇನೆ. ಯಾಕಂದರೆ ಆರುಷ್ಗೆ ಇನ್ನೂ ಸ್ವಂತ ತಿನ್ನೋದು ಬರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಅವನನ್ನು ಅವ್ರ ಜೊತೆ ಕೂತ್ಕೊಳಿಸಿ ತಿನ್ನಿಸ್ತೇನೆ. ಮೇ ಬಿ ತುಂಬ ವೀಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ನಾನು ಆರುಷ್ಗೆ ಊಟ ಮಾಡುವಾಗ ಟಿ ವಿ ಮೊಬೈಲ್ ಏನೂ ಕೊಡೋದಿಲ್ಲ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಕೊಡೋದಕ್ಕೆ. ಅಂದರೆ ಅವರು ದೊಡ್ಡವರಾದಾಗ ಅವರ ನೇಚರ್ ಹೇಗಿರುತ್ತೋ ನಾವು ಹೇಳೋದಕ್ಕೆ ಆಗೋದಿಲ್ಲ ಮಕ್ಕಳದ್ದು, ಬಟ್ ಇವಾಗ ನಾವು ಹೇಳಿದ ಹಾಗೆ ಅವರು ಕೇಳ್ತಾರಂತ ಇರುವಾಗ ನಾವು ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಸೊ ಅವನನ್ನು ಏನಾದರೂ ಸ್ಟೋರಿ ಹೇಳಿ, ಸಾಂಗ್ ಹೇಳಿ, ಹೇಗೆ ಹೇಗೋ ಆಟ ಆಡಿಸಿ ತಿನ್ನಿಸ್ತೇನೆ ಹೊರತು ಯಾವುದೇ ಕಾರಣಕ್ಕೆ ನಾನು ಮೊಬೈಲ್ ಆಗಲಿ ಟಿ ವಿ ಆಗಲಿ ಅದನ್ನು ತೋರಿಸಿ ತಿನ್ನು ಅಂತ ಹೇಳೋದೇ ಇಲ್ಲ. ಮಕ್ಕಳಂತಲ್ಲ ನಾವು ಕೂಡ ಅಷ್ಟೇ, ನಮಗೆ ಕೆಲವೊಂದು ಸಲ ಜೊತೆಗೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಕೂಡ ಟೈಮ್ ಇರೋದಿಲ್ಲ, ಎಲ್ಲರೂ ಬ್ಯುಸಿ ಆಗಿರ್ತೇವೆ. ಬ್ಯುಸಿ ಆಗಿರೋದು ನಾರ್ಮಲ್ ಈಗಿನ ಲೈಫ್ ಸ್ಟೈಲಲ್ಲಿ, ಬಟ್ ನಮ್ಮ ಫ್ಯಾಮಿಲಿಗೆ ನಮ್ಮ ಜೊತೆಯಲ್ಲಿ ಇರುವವರಿಗೆ ನಾವು ಸ್ವಲ್ಪ ಟೈಮ್ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಅಟ್ಲೀಸ್ಟ್ ಊಟದ ಟೈಮ್ ಆದ್ರೂ ಏನಾದರೂ ಗ್ಯಾಜೆಟ್ಸ್ ಇರ್ಬೋದು, ಟಿ ವಿ ಮೊಬೈಲ್ ಎಲ್ಲ ಆಫ್ ಮಾಡಿ ಜೊತೆಗೆ ಕೂತ್ಕೊಂಡು ಮಾತಾಡ್ತಾ ಖುಷಿ ಖುಷಿಯಾಗಿ ಊಟ ಮಾಡಿದರೆ ತುಂಬಾ ಒಳ್ಳೆಯದನ್ನೋದು ನನ್ನ ಫೀಲಿಂಗ್. ನನಗೆ ಹಾಗೆ ತಿಂದರೆ ತುಂಬಾ ಖುಷಿ ಕೂಡ ಆಗುತ್ತೆ. ಟಿ ವಿ ನೋಡಿಕೊಂಡು ಹಾಗೆ ಹೀಗೆ ಎಲ್ಲ ತಿನ್ನೋದಂದರೆ ನನಗೆ ಅಷ್ಟೊಂದು ಖುಷಿ ಆಗೋದಿಲ್ಲ. ನಮ್ಮ ಬಿರಿಯಾನಿ ಡೇ ಹೀಗಿತ್ತು, ಸೊ ನಿಮಗೆ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.